ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಕರ್ನಾಟಕ ಅನ್ನಂತದ್ದು ಇಡೀ ದೇಶದಲ್ಲೇ ಅತ್ಯಂತ ಹೆಚ್ಚು ಅರಾಜಕತೆಗೆ ಕೋಮುವಾದಕ್ಕೆ ಭ್ರಷ್ಟಾಚಾರಕ್ಕೆ ಸಾಕ್ಷಿಯಾಗಿರುವುದನ್ನು ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಅಲ್ಪಸಂಖ್ಯಾತರನ್ನ ಗುರಿಯಾಗಿರಿಸಿಕೊಂಡಂತಹ ನಿರಂತರವಾದಂತಹ ಜನವಿರೋಧಿ ನೀತಿಗಳಿರಬಹುದು ಅಥವಾ ಬಿಜೆಪಿಯ ಸಂಘಟನೆಗಳು ಬಿಜೆಪಿಯ ಅಂಗಸಂಸ್ಥೆಗಳು ದಿನನಿತ್ಯ ನಡೆಸುತ್ತಿರುವಂತಹ ಅರಾಜಕತೆ ಮತ್ತು ಕಾನೂನು ಸುವ್ಯವಸ್ಥೆ ಏನಿದೆ ಅದಗೆಟ್ಟು ಹೋಗಿದೆ ಅದಕ್ಕೆಲ್ಲಕ್ಕಿಂತಲೂ ಮಿಗಿಲಾಗಿ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದ ಬಗ್ಗೆ ಚರ್ಚೆ ಆಗ್ತಾ ಇರುವಂತ ವಿಚಾರ ಸಾಲು ಸಾಲು ಭ್ರಷ್ಟಾಚಾರ ಹಗರಣ ಈ ಭ್ರಷ್ಟಾಚಾರ ಹಗರಣದ ಬಗ್ಗೆ ಮೊಟ್ಟ ಮೊದಲಿಗೆ ಈ ರಾಜ್ಯದಲ್ಲಿ ಆ ಬಗ್ಗೆ ಮಾತಾಡಿದ್ದು ಅಥವಾ ಆ ಬಗ್ಗೆ ಬೆಳಕಿಗೆ ತಂದಿದ್ದು ಯಾರು ಅಂತಂದ್ರೆ ಬಿಜೆಪಿಯ ದೇ ಎಂಎಲ್ಸಿ ಆದಂತ ಹೆಚ್ ವಿಶ್ವನಾಥ್ ಮತ್ತು ಬಿಜೆಪಿಯ ನಾಯಕರಾದಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅದರಲ್ಲಿ ಏನು ಭದ್ರಾ ಮೇಲ್ದಂಡೆ ಯೋಜನೆ 20,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ನಲ್ಲಿ ಅದನ್ನ ಅಪ್ರೂವಲ್ ಮಾಡಬೇಕಾದ್ರೆ 10% ಅನ್ನ ಯಡಿಯೂರಪ್ಪನವರ ಮಗ ವಿಜೇಂದ್ರ ಅವರು ಪಡೆದಿದ್ದಾರೆ ಅಂದ್ರೆ ಸರಿಸುಮಾರು 2000 ಕೋಟಿ ರೂಪಾಯಿ ಅದೇ ರೀತಿ ಅಂಗನವಾಡಿಯ ಮಕ್ಕಳಿಗೆ ಕೊಡುವಂತಹ ಮೊಟ್ಟೆ ಅಲ್ಲಿ ಕಮಿಷನ್ ಪಡೆದಂತಹ ಹಗರಣ ಅಲ್ಲಿನ ಮಂತ್ರಿ ಜೊಲ್ಲೆಯವರ ಮೇಲೆ ಮತ್ತು ಕರ್ನಾಟಕದ ಇತಿಹಾಸದಲ್ಲೇ ಮೊಟ್ಟಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ರೀತಿಯ ಕಾಮಗಾರಿಗಳಿಗೆ 40% ಕಮಿಷನ್ ಅನ್ನು ಕೊಡಬೇಕಾಗುತ್ತದೆ ಅದಕ್ಕಿಂತಲೂ ಮಿಗಿಲಾಗಿ ಅವರು ಇನ್ನೊಂದು ಮಾತನ್ನ ಪತ್ರದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದ್ರೆ ಟೆಂಡರ್ ಅಪ್ರೂವ್ ಆಗಕ್ಕಿಂತ ಮುಂಚೆ ಯಾವುದೇ ಡಿಪಾರ್ಟ್ಮೆಂಟ್ ನ ಇಲಾಖೆಯ ಟೆಂಡರ್ ಅಪ್ರೂವ್ ಆಗೋಕ್ಕಿಂತ ಮುಂಚೆನೇ 5% ಕಮಿಷನ್ ಅನ್ನು ಎಂಎಲ್ಎಗಳಿಗೆ ಮಿನಿಸ್ಟರ್ಗಳಿಗೆ ಕೊಡಬೇಕಾಗ್ತದೆ ಅದಕ್ಕಾಗಿ ಹರಾಸ್ ಮಾಡ್ತಾರೆ ಅಂತ ಇದೇ ಇದ ಪದವನ್ನು ಯೂಸ್ ಮಾಡಿದ್ದಾರೆ ನೀವು ಆ ಲೆಟರ್ನ ತೆಗೆದು ನೋಡಿದ್ರೆ ಗೊತ್ತಾಗ್ತದೆ ಹರಾಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ ಮೊನ್ನೆ ಮಠದ ಸ್ವಾಮೀಜಿಯವರು ಮಠಕ್ಕೆ ನೀಡಿದಂತಹ ಅನುದಾನದಲ್ಲೂ ಕೂಡ ಏನು ಲ್ಯಾಂಡ್ ಆರ್ಮಿ ಅವರು 30% ಕಮಿಷನ್ ಅನ್ನು ಕೇಳ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಎಷ್ಟೇಕೆ ಇವರು ನಾವು ಬಹಳ ಕ್ಲೀನ್ ಇಮೇಜ್ ಡಿಫರೆಂಟ್ ಪಾರ್ಟಿ ಅನ್ನುವಂಥವರು ನಾವು ರಾಷ್ಟ್ರೀಯವಾದಿಗಳು ನಾವೇ ದೇಶಪ್ರೇಮಿಗಳು ಅನ್ನುವಂಥವರು ಇವರು ಇವರು ಶಾಲಾ ಮಕ್ಕಳ ಸಮವಸ್ತ್ರದಲ್ಲಿ ದೊಡ್ಡ ಮಟ್ಟದ ಒಂದು ಹಗರಣ ಬೆಳಕಿಗೆ ಬಂದಿದೆ ಶಾಲಾ ವಸ್ತ್ರ ಶಾಲಾ ಸಮ 50 ಕೋಟಿಗಿಂತಲೂ ಹೆಚ್ಚಿನ ಒಂದು ಮೊತ್ತದ ಹಗರಣ ಬೆಳಕಿಗೆ ಬಂದಿದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ನೀವು ಕಳೆದ ಒಂದು ವಾರದಿಂದ ನಡೀತಾ ಇರುವಂತದ್ದು ಪಿಎಸ್ಐ ನೇಮಕಾತಿ ಹಗರಣ ಅದೇ ರೀತಿ ಎಲ್ಲ ನೇಮಕಾತಿಗಳು ಕೂಡ ಕೆಪಿಎಸ್ಸಿ ಅದೇ ರೀತಿ ಪಿಎಸ್ಸಿ ನೇಮಕಾತಿ ಹಗರಣದಲ್ಲಿ ಒಂದೊಂದು ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಪಿಎಸ್ಐ ಪೋಸ್ಟ್ಗೆ 80 ಲಕ್ಷದಿಂದ 1 ಕೋಟಿ ಹಣವನ್ನು ಪಡೆದು ಅದರಲ್ಲಿ ಅವರಿಗೆ ಪರೀಕ್ಷೆಯನ್ನು ಸಹಾಯ ಮಾಡಿರುವಂಥದ್ದು ಅಂದರೆ
ಓಮಾರ್ ಶೀಟನ್ನು ತಿದ್ದುವುದರ ಮೂಲಕ ಅವರಿಗೆ ಅದರಲ್ಲಿ ಹೆಚ್ಚು ಹೆಚ್ಚು ಭಾಗಿಯಾಗಿರುವಂಥದ್ದು ಬಿಜೆಪಿಯ ಲೀಡರ್ಸ್ಗಳು ಮತ್ತು ಕಾಂಗ್ರೆಸ್ನ ಲೀಡರ್ಸ್ಗಳು ಇದು ಜಂಟಿ ದರೋಡೆ ಕರ್ನಾಟಕ ರಾಜ್ಯದಲ್ಲಿ ಪಿಎಸ್ಸಿಯಲ್ಲಿ ಎರಡು ಪಕ್ಷಗಳು ಎರಡು ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರುಗಳು ನನಗೆ ಅನಿಸ್ತದೆ ಏನಂತಂದ್ರೆ ಇವರು ಇಬ್ಬರು ಒಪ್ಪಂದ ಮಾಡಿಕೊಂಡು ಈ ರಾಜ್ಯವನ್ನು ಲೂಟಿ ಹೊಡಿಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳ್ಕೊಂಡು ಪತ್ರಿಕಾದಲ್ಲಿ ಪತ್ರಿಕೆಗಳಲ್ಲಿ ಬಂದಿದೆ ಒಬ್ಬ ಅಭ್ಯರ್ಥಿ 20 ಮಾರ್ಕ್ಸ್ ಪಡೆದಿರ್ತಾನೆ ಅವನು ಉತ್ತರ ಬರೆದಿರುವಂತದ್ದು 20 ಮಾರ್ಕ್ ಅವನಿಗೆ 125 ಮಾರ್ಕ್ ಬಂದಿದೆ ಎಂತಹ ದುರಂತ ನೋಡಿ ನಮ್ಮನ್ನ ಕಾಯುವ ಜನರ ರಕ್ಷಣೆ ಹೊತ್ತಿರುವಂತ ಇಂತಹ ಇಲಾಖೆಗಳಲ್ಲಿ ಈ ರೀತಿ ಲಂಚ ಪಡೆದು ಬಂದವನು ಈ ದೇಶದ ಅವನಿಗೆ ಏನು ನ್ಯಾಯ ಕೊಡ್ತಾನೆ ಅವನು 1 ಕೋಟಿ ಹಣವನ್ನ ಕೊಟ್ಟು ಸಬ್ ಇನ್ಸ್ಪೆಕ್ಟರ್ ಆದವ ಆನಂತರ ಅವನಿಗೆ ಬೇಕಾದಂತ ಸ್ಟೇಷನ್ ಅಂದ್ರೆ ಒಳ್ಳೆ ಇನ್ಕಮ್ ಇರುವಂತ ಸ್ಟೇಷನ್ ಗೆ ಪೋಸ್ಟಿಂಗ್ ಕೊಡಬೇಕಾದ್ರೆ ಅಲ್ಲಿ ಒಂದು 50 ಲಕ್ಷ ಕೊಡಬೇಕು ಈ ರೀತಿ 1.5 ಕೋಟಿ 2 ಕೋಟಿ ಖರ್ಚು ಮಾಡಿದ ಒಬ್ಬ ಪಿಎಸ್ಐ ಅವನು ಅಲ್ಲಿ ನ್ಯಾಯ ಕೊಡ್ತಾನೆ ಅಂತ ನಿರೀಕ್ಷೆ ಮಾಡಕಾಗೋದಿಲ್ಲ ಅವನಿಗೆ ಎಷ್ಟು ಲಂಚ ಬರ್ತದೆ ಎಷ್ಟು ಲಂಚ ಕೊಟ್ಟವರ ಪರವಾಗಿ ಅವನು ನಿಲ್ತಾನೆ ಯಾರು ಲಂಚ ಕೊಡ್ತಾನೆ ಅವನ ಪರವಾಗಿ ನಿಲ್ತಾನೆ ನ್ಯಾಯದ ಪರವಾಗಿ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ ಇಷ್ಟೊಂದು ಸುಧಾರಿತವಾಗಿ ಇರಬೇಕಾದ್ರೆ ಈಗಲೂ ಓಎಂಆರ್ ಶೀಟ್ ಯಾಕೆ ಬೇಕು ಎಷ್ಟೊಂದು ಏಜೆನ್ಸಿಗಳು ಬೇರೆ ಬೇರೆ ಕೇಂದ್ರ ಸರ್ಕಾರದ ಬೇರೆ ಬೇರೆ ಸರ್ಕಾರಗಳಲ್ಲಿ ಆನ್ಲೈನ್ ಎಕ್ಸಾಮ್ಸ್ ಗಳಿದೆ ಹಾಗಾಗಿ ಈ ಒಂದು ಭ್ರಷ್ಟ ಬಿಜೆಪಿ ಇಲ್ಲಿಂದ ತೊಲಗಬೇಕು ಇಷ್ಟು ಅರಾಜಕತೆ ಇಷ್ಟು ಭ್ರಷ್ಟ ನಮ್ಮ ಒಂದು ಆಯಸ್ಸಿನಲ್ಲಿ ನಾವು ಇಷ್ಟೊಂದು ಭ್ರಷ್ಟ 40% ಕಮಿಷನ್ 40% ಕಮಿಷನ್ ಕೊಟ್ಟು ಅದು ಏನು ಯಾವ ರೀತಿ ಅಭಿವೃದ್ಧಿ ಆಗ್ತದೆ